ಕಾಲೇಜು ಪ್ರಾಂಶುಪಾಲರ ಮತ್ತು ಶಿಕ್ಷಕರ ವಿರುದ್ಧ ಸುಳ್ಳು ಆಪಾದನೆ ಹೊರಿಸಿ ಅವಮಾನಿಸಿದ್ದನ್ನ ಖಂಡಿಸಿ ಅಥಣಿ ತಾಲೂಕಿನ ನದಿಹಿಂಗಲಗಾಂವ್ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಗ್ರಾಮದ ಬಸಪ್ಪ, ಮುರುಗೇಪ್ಪ ಚನ್ಗೌಡರ್ ಮತ್ತು ಶಿವಪುತ್ರ ಸಂತಿ ಎಂಬುವವರು ಕಾಲೇಜು ಶುಲ್ಕಕ್ಕಿಂತ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದಾರೆಂದು ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿ ಅವಮಾನಪಡಿಸಿದ್ದು, ಹೇಳಿಕೆ ನೀಡಿದವರು ಬಂದು ಶಿಕ್ಷಕರನ್ನ ಕ್ಷಮೆ ಕೇಳುವವರೆಗೂ ತರಗತಿಗಳನ್ನ ಬಹಿಷ್ಕರಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಶಿಕ್ಷಕರು ಮತ್ತೆ ಪ್ರಾಂಶುಪಾಲ ಮಂದ್ರಿ ಆಪಾದನೆ ವಿಷಯ ಏನಂದ್ರೆ ರೀ, ನಮ್ಮ ಶಿಕ್ಷಕರು ಭ್ರಷ್ಟದಾರಿ ಒಣ್ಣೆದ್ರಿ. ಆಮೇಲೆ ರೀ ಶಿಕ್ಷಕರು ಬಡ ವಿದ್ಯಾರ್ಥಿಗಂದ ಫೀಸ್ನ ಹೆಚ್ಚುವರಿ ಫೀಸ್ನ ವಸೂಲು ಮಾಡ್ತಾರೆ ಆಪಾದನೆ ವಿಷಯ. ಆದ್ರೆ ನಮ್ಮ ಶಿಕ್ಷಕರು ನಮ್ಮಿಂದ ಯಾವ್ದು ಹೆಚ್ಚುವರಿ ಫೀಸ್ನ ವಸೂಲು ಮಾಡಿಲ್ಲ. ಬೇಕಾದ್ರೆ ನಮ್ಮ ಪಾಲಕರು ಇಲ್ಲೇ ಇದಾರೆ, ಅವ್ರನ್ನ ಬೇಕಾಗಿ ಕೇಳ್ಬೋದು ನೀವು. ಆಮೇಲೆ ನಮ್ಮ ಕಾಲೇಜ್ಗೆ ಒಂದಿನ ಬಂದ ನಿಮ್ಮ ಕಾಲೇಜಿಗೆ ಏನೈತಿ, ನಿಮ್ಗೆ ಏನು ಬೇಕು, ಶಿಕ್ಷಕರ ಹೆಸರು ಕಡಿಮೆದಾರು, ವಿದ್ಯಾಭ್ಯಾಸ ಹೆಂಗೆ ನಡೀತು ಎಂದು ಕೇಳಂಗಿಲ್ಲ. ಆದ್ರೆ ಎಂದು ಕೇಳಿಲ್ಲ, ಆದ್ರೆ ಬಂದು ಮೀಡಿಯಾ ಮುಂದೆ ಹೇಳ್ತಾರಂದ್ರೆ ಇಲ್ಲಿ ಶಿಕ್ಷಕರ ಭ್ರಷ್ಟದಾರು ಹೆಚ್ಚುವರಿ ಫೀಸ್ನ ವಸೂಲು ಮಾಡ್ತಿರ್ತಾರೆ. ಆದ್ರೆ ಒಂದಿನ ಬಂದು ಕಾಲೇಜ್ ಬಂದು ಒಂದು ದಿನ ಕೇಳಿಲ್ಲ ಈ ಯಾವ ರೀತಿ ಶಿಕ್ಷಣ ಐತಿ, ವಿದ್ಯಾರ್ಥಿಗಳು ನಿಮ್ಗೆ ಯಾವ ರೀತಿ ಶಿಕ್ಷಣ ಬೇಕು, ಯಾವ ಸರ್ ಬೇಕು ಕೇಳಿಲ್ಲ. 4 ವರ್ಷ ನಾವು ನಮ್ಗೆ ಹಿಸ್ಟ್ರಿ ಇಲ್ಲ, ಆಮೇಲೆ ಮ್ಯಾಥ್ಸ್ ಶಿಕ್ಷಣ ಇಲ್ಲ. ಹಂಗೆ ಸರ್ಗಳು ತಮ್ಮ ಪೇಮೆಂಟ್ ಹಾಕಿ ಆಮೇಲೆ ಊರ ಸಹಾಯದಿಂದ ಮಲ್ಲಿ ಅತಿಥಿಗಳನ್ನ ಕಸಕ್ಕಿರ್ತಾರೆ. ಇದನ್ನೇನು ಕೇಳಂಗಿಲ್ಲ ಅವ್ರು, ಸರ್ ಆಪತ್ ಹಾಕ್ತಾರೆ, ಸರ್ ಬರ್ಷ್ಟಿದಾರೆ ಅಷ್ಟೇ ಹೇಳ್ತಾರೆ, ಮತ್ತೇನು ಹೇಳಂಗಿಲ್ಲ. ಶಿಕ್ಷಕರು ಇಲ್ಲಿ ಎಷ್ಟೊಂದು ಸೌಲಭ್ಯ ಮಾಡ್ಯಾರ ನಮ್ಗೆ ಕುಡಿಯಕ್ಕೆ ನೀರಿಲ್ಲ ಅವಾಗ ಸರ್ಗಳು ನೀರಿನ ವ್ಯವಸ್ಥೆ ಮಾಡ್ರೆ. ಆಮೇಲೆ ಇಲ್ಲಿ ಮಳೆಗಾಲದಾಗ ರಾಡಕ್ಕೆ ತಳಿ ಗರ್ಸ್ ಸಂತ ಹಣದಿಂದ ಗರ್ಸ್ ವರ್ಷ. ಆಮೇಲೆ ಗೌರ್ಮೆಂಟ್ದಿಂದ 15 ಅಥವಾ 18 ಅಷ್ಟು ಡೆಸ್ಕ್ ಮೇಲೆ ಬರ್ತಿದ್ವು. ಅಂತ ಶಿಕ್ಷಕರ ಅಂತ ಮಕ್ಕಳ ಕೆಳಕೊಂಡು ಮಕ್ಕಳ ಡೆಸ್ಕ್ ಇಲ್ಲದೆ ಕೊಂಡು ಬರತ್ತೀವಿ. ನಮ್ಮ ಹಣದಿಂದ ಆಮೇಲೆ ಅವ್ರ ಹಣದಿಂದ ಮತ್ತು ಊರಿನ ಸಹಾಯದಿಂದ ಡೆಸ್ಕ್ ಕಳ್ಸ್ಯಾರ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಅದಲ್ಲದೆ ಅತ್ನಿ ಅಂತ ಯಾವುದೋ ಒಂದು ತಾಲೂಕಿನ ಕಾಳೆ ಪರಮೇಶ್ವರ ಅವರ ಶಿಕ್ಷಕರ ಪ್ರಾಮಾಣಿಕ ವೃತ್ತಿಯನ್ನು ನೋಡಿ ಅವರಿಂದ ಡ್ಯಾಸನ್ನ ಕೊಡುಗೆ ಕೊಟ್ಟಾರ. ಮತ್ತೆ ಅದ್ರ ಮ್ಯಾಗ ಅವ್ರ ಹೆಸರು ಹಾಗೆ ಕೊಟ್ಟಿಲ್ಲ. ಇಂಥ ಪ್ರಾಮಾಣಿಕ ಸರ್ ಓದತ್ತಿ ಅಲ್ಲಿರುವಂಥ ವ್ಯಕ್ತಿ ಗೊತ್ತ, ಅದನ್ನ ಮೂರು ಹಂತಿರೋ ಮೂರು ಜನಕ್ಕೆ ಗೊತ್ತಾಗಲ್ಲ ಅಂತ ಗೊತ್ತಾಗಲ್ಲ. ಇವ್ರು ಬಂದ ಸರ್ ಹೋದ ಕ್ಷಮೆ ಕೇಳ್ಬೇಕು. ಅಲ್ಲಿ ತನಕ ನಾವು ಈ ಉಗ್ರವಾದ ಹೋರಾಟ ನಡೆಸಂಗಿಲ್ಲ. ಮತ್ತೆ ನಾವು ಕ್ಲಾಸ್ನಾಗ ಕುಂಡಂಗಿಲ್ಲ. ಸರ್ಗಳು ನೀನು ಹೇಳ್ತಂದ್ರೆ ನೀವು ಕ್ಲಾಸ್ನಾಗ ಕೊಂಡು ಬರೀ ಕ್ಲಾಸ್ ನೋಡ್ಸು ಅಂತಾರ. ಆದ್ರೆ ನಾವು ಕ್ಲಾಸ್ನಾಗ ಕುಂಡಕ್ ತಯಾರಿಲ್ಲ. ಇಷ್ಟ ಹೇಳ್ತೀವಿ ಬಂದ ಕ್ಷಮೆ ಕೇಳೋಕೋದ್ರೆ ಈಗ ಮೇಲೆ ಹಳ್ಳೆ ಮಾಡ್ಯಾರ. ಕಾಲೇಜು ಪ್ರಾಂಶುಪಾಲರು ವಿದ್ಯಾರ್ಥಿಗಳ ಪ್ರತಿಭಟನೆ ಕೈ ಬಿಟ್ಟು ತರಗತಿಗೆ ಕುಳಿತುಕೊಳ್ಳಿ ಎಂದು ಹೇಳಿದ್ರು. ವಿದ್ಯಾರ್ಥಿಗಳು ಮಾತ್ರ ಸುಳ್ಳು ಆರೋಪ ಮಾಡಿದವರು ಕ್ಷಮೆ ಕೇಳಲೇಬೇಕೆಂದು ಬಸಗೌಡ ಚನ್ಗೌಡರ್ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರು. ಕಾಲೇಜು ಪ್ರಾಂಶುಪಾಲ ರಂಜನ್ ಕುಮಾರ್ ಸರಪಳಿ ಮಾತನಾಡಿ, ನಾವು ಯಾವುದೇ ರೀತಿಯ ಹೆಚ್ಚುವರಿ ಹಣ ಪಡೆದುಕೊಂಡಿಲ್ಲ, ಮತ್ತೆ ನನ್ನ ಮೇಲೆ ಆರೋಪ ಮಾಡಿದವರು ಕಾಲೇಜಿನ ಪಾಲಕರು ಅಲ್ಲ, ಮೇಲಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ, ಅವರಿಗೆ ಯಾವುದೇ ತಪ್ಪು ಕೂಡ ಕಂಡು ಬಂದಿಲ್ಲ ಎಂದರು. ಇದು ಒಬ್ಬರು ನಮ್ಮ ಕಾಲೇಜಿಗೆ ಪಾಲಕರೇ ಅಲ್ಲ ಅವರು, ಅಂಥವರು ಈ ಕಾಲೇಜಲ್ಲಿ ಹೆಚ್ಚು ಹಣವನ್ನು ನಾವು ತಗೊಳ್ತಾ ಇದ್ದೀವಿ ಫೀಸ್ ಅಂತ ಹೇಳಿ ಒಂದು ಆರೋಪ ಮಾಡಿದರು. ಅದಕ್ಕೋಸ್ಕರ ನಮ್ಮ ಮೇಲಾಧಿಕಾರಿಗಳು ಬಂದು ತಪಾಸಣೆ ಮಾಡಿದಾಗ ನಾವು ಯಾವುದೇ ಒಂದು ಆ ಥರ ಹೆಚ್ಚಿನ ಫೀ ಕಲೆಕ್ಷನ್ ಮಾಡಿಲ್ಲ ಅಂತ ಗೊತ್ತಾಯಿತು. ಅವರು ನಿನ್ನೆ ಬಂದು ಎಲ್ಲ ಕ್ಲೀನ್ ಇದೆ ಅಂತ ಬರ್ಕೊಟ್ಟೋದ್ರು. ಮತ್ತು ಜೊತೆಗೆ ಅವರು ಮಾಧ್ಯಮ ಸ್ನೇಹಿತರಿಗೂ ಕೂಡ ಇದು ಹೇಳಿದ್ದಾರೆ ಒಳ್ಳೆಯ ಕಾಲೇಜ್ ಇದೆ ಅಂತೇಳಿ. ಅಂತ ನಾವು ಪ್ರತಿ ವರ್ಷವೂ ಕೂಡ ಒಳ್ಳೆಯ ಒಂದು 85% ಮೇಲೇ ರಿಸಲ್ಟ್ ಕೊಡ್ತಾ ಬಂದಿದ್ದೀವಿ. ಆಮೇಲೆ ಅಥಣಿ ತಾಲೂಕಲ್ಲಿ ನಂಬರ್ 1 ಕಾಲೇಜ್ ನಮ್ಮದು. ಸೊ ಈ ರೀತಿ ಬೆಳಿಬೇಕಾದ್ರೆ ಇಲ್ಲಿರ್ತಕ್ಕಂಥ ಪಾಲಕರು ಮತ್ತು ಉಪನ್ಯಾಸಕರಿಂದ ಮಕ್ಕಳು ಕೂಡ ಭಾಳ ಚುರುಕಾಗಿರ್ತಕ್ಕಂಥವು. ಆದರೆ ಯಾರೋ ಒಂದು ದುರುದ್ದೇಶದಿಂದ ಈ ಕಾಲೇಜ್ ಹಾನಿ ಮಾಡಬೇಕು ಅನ್ನೋಗೋಸ್ಕರ ಸೊ ಕಾಲೇಜಲ್ಲಿ ಹೆಚ್ಚು ಒಂದು ದುಡ್ಡನ್ನು ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅಂಥೇಳಿ ಭ್ರಷ್ಟ ಪಾಚಾರರು ಆ ಥರ ಈ ಥರ ಅಂಥೇಳಿ ಒಂದು ವಿಡಿಯೋ ಮಾಡಿ ಸೊ ನಮ್ಮ ಕಾಲೇಜಿಗೆ ನಮ್ಮ ವೈಯಕ್ತಿಕವಾಗಿ ಕೆಟ್ಟ ಹೆಸರು ತರಲಿಕ್ಕೆ ಬಯಸಿದ್ರು. ಆದರೂ ಅದು ಎಲ್ಲ ಡಿಸ್ಪ್ರೂವ್ ಆಗಿಬಿಟ್ಟು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ದ್ವಿತೀಯ ಸ್ಥಾನ ಬಂದಿದೆ. ಪ್ರತಿ ವರ್ಷವೂ 84% ಬಂದಿದೆ. ಆಮೇಲೆ ಅಥಣಿ ತಾಲೂಕಿನಲ್ಲಿಯೇ ನಂಬರ್ 1 ಕಾಲೇಜು ಇದೆ ಅಂತ ಹೆಮ್ಮೆಯಿಂದ ಹೇಳುತ್ತೇನೆ. ಅದಕ್ಕೆ ನನ್ನ ಮೇಲೆ ಮಾಡಿರುವಂತಹ ಆರೋಪವನ್ನ ನಾನು ತಳ್ಳಿ ಹಾಕುತ್ತೇನೆ ಎಂದು ಪ್ರಾಂಶುಪಾಲರು ಹೇಳಿದ್ರು.